ಹಾಗೆ ಅವರೊಂದಿಗೆ ನಿಜಗಲ್ ಗೋಪಿನಾಥ್ ಅವರು ನಮ್ಮ ರಂಗಕಲಾ ಪೋಷಕರು ಬಯಸ್ತಾ ಇದ್ದೀವಿ. ಈ ನಾಟಕೋತ್ಸವನ ಕುರಿತು ನಮ್ಮ ಮಾಜಿ ಶಾಸಕರಾದಂತ ಕೆ ಸಿ ಶ್ರೀನಿವಾಸ ಮೂರ್ತಿ ಸರ್ ಅವರು ಒಂದೆರಡು ಮಾತಾಡಬೇಕು, ಶುಭ ಹಾರೈಸಬೇಕು ಅಂತ ಹೇಳಿ ಅವರನ್ನು ಕೇಳ್ಕೊಳ್ತೇವೆ. ಬಹಳ ಅದ್ಭುತವಾದ ನಾಟಕ. ನಾನು ಒಂದು ಗಂಟೆ ಕೂತಿದ್ದೀನಿ. ನಮ್ಮ ಗುರುಗಳು ಚಂದ್ರಶೇಖರ್ ಅವರು ಬಹಳ ಅದ್ಭುತವಾಗಿ ಅದು ಕೃಷ್ಣನ ಸೀನ್ ನಾನು ನೋಡಿದೆ. ನಾನು ಆ ತಾಯಿ ತಾರಾ ಅಂತ ಹೆಸರು ಕೇಳಿದೆ ತುಮಕೂರಿನವರು. ನಾನು ಹಿಂದೆ ನಾಟಕಗಳಲ್ಲಿ ಪ್ರತಿಭಾ ಭಾಗ್ಯ ಅಂತ ಕೇಳಿರ್ಬೇಕು ಅವೆಲ್ಲರೂ ಕೂಡ. ಅವರ ಕಂಠಸಿರಿ ಬಹಳ ಅದ್ಭುತವಾದ ಕಂಠಸಿರಿ ಅವರು. ಅಂತಹ ಒಂದು ಕಂಠಸಿರಿಯನ್ನು ಇವತ್ತು ನಾನು ನಿಜವಾಗ್ಲು ಕಲಾವಿದೆ ರುಕ್ಮಿಣಿಯಲ್ಲಿ ತಾರಾದೇವಿಯರಲ್ಲಿ ನೋಡಿದೆ. ಅದರ ಜೊತೆಗೆ ನಮ್ಮ ಚಂದ್ರಶೇಖರ ಅವರು, ನಮ್ಮ ಕ್ಲಾರಿನೆಟ್ಟು ಕ್ಯಾಸಿಯೋ ಮೊದಲ ಅದ್ಭುತವಾದ ತಬಲ ಭಾಳ ಖುಷಿಯಾಯಿತು. ಹಗಲು ನಾಟಕ ಆದರೂ ಕೂಡ ಈ ಒಂದು ನಾಟಕಕ್ಕೆ ಬಂದಿರ್ತಕ್ಕಂಥ ಎಲ್ಲ ಕಲಾಭಿಮಾನಿಗಳೇ, ಕಲಾ ಪ್ರೇಕ್ಷಕರೇ, ಕಲಾ ವೃಂದದವರೇ, ಕಲೆಯನ್ನು ಉಳಿಸಿ ಕಲೆಯನ್ನು ಬೆಳೆಸಿ ಅಂತ ಮಾತ್ರ ಹೇಳಿದೆ. ಯಾಕೆಂತಂದರೆ ರಾತ್ರಿ ನಾಟಕಗಳು ಸುಮಾರು, ನಾನು 2008 ರಾಜಕಾರಣಕ್ಕೆ ಬಂದೆ. 2008 2023-24 ಕೂಡ ಎಷ್ಟು ಸಾವಿರ ನಾಟಕಕ್ಕೆ ಬಂದಿದ್ದೀನೋ ನನಗೆ ಗೊತ್ತಿಲ್ಲ. ಆದರೆ ನಾನು ಪ್ರತಿಯೊಬ್ಬರಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಇಂಥ ಮಹಾನುಭಾವರು ನಮ್ಮ ಚಂದ್ರಶೇಖರ್ ಮತ್ತು ಅವರ ತಂಡದವರಿಂದ ಈ ಕಲೆಯನ್ನು ಉಳಿಸ್ತಕ್ಕಂಥದ್ದು ಒಂದು ಕೆಲಸ ಆಗಬೇಕು. ಯಾಕಂದರೆ ಕಲೆ ಯಾವ ರೀತಿ ಅಂದರೆ ಒಂಥರ ಕೊಳೆ ಇದ್ದಂಗೆ. ಇದು ಒಂದು ಸರ್ತಿ ಅಂಟ್ಕಂತು ಅಂತಂದ್ರೆ ನೀವು ಯಾವ ಸೋಪ್ ಹಾಕಿದ್ರು ಹೋಗಲ್ಲ. ಅದು ಯಾವತ್ತೂ ಕೂಡ ನಾವು ಇರೋವರೆಗೂ, ನಮ್ಮ ಜೀವನ ಇರೋವರೆಗೂ ಕೂಡ ಎಲ್ಲಾದರೂ ಒಂದು ಹಾರ್ಮೋನಿ ತಬಲ ಕೇಳಿಸ್ತು ಅಂತಂದ್ರೆ ಕಿವಿ ಹಿಂಗೆ ಕೊಡ್ತಾರೆ. ಹಾಗಾಗಿ ಅಂತಹ ಕಲಾವನ್ನು ಉಳಿಸಿದಂಥವ್ರು, ಅಂತಹ ಕಲೆಯನ್ನು ಈ ಈ ನಮ್ಮ ರಂಗಭೂಮಿಯನ್ನು ತಂದಂಥ ಮಹಾನುಭಾವರಿಗೆ ನಾನು ವಂದನೆಗಳನ್ನು ತಿಳಿಸ್ತೀನಿ. ರಾಜಕಾರಣ ಮಾತಾಡಕ್ಕೆ ಬಂದಿಲ್ಲ ನಾನಿಲ್ಲಿ. ಕಲೆಯನ್ನು ಕಲಾವಿದರನ್ನು ಪ್ರೋತ್ಸಾಹಿಸೋಸ್ಕರ, ಕಲೆಯನ್ನು ಉಳಿಸೋದಕ್ಕೋಸ್ಕರ, ಹಗಲು ನಾಟಕ ಆಗಲಿ ರಾತ್ರಿ ನಾಟಕ ಆಗಲಿ ಈ ಒಂದು ಕಲೆ ಮುಂದುವರಿತಾ ಇರಲಿ ಅಂತಕ್ಕಂಥ ಒಂದು ಆಶಾಭೋಷಣೆಯಿಂದ ನಮ್ಮ ಮುನಿಯಪ್ಪಣ್ಣವರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಕೂಡ, ಇವತ್ತು ನಮ್ಮ ಗುರುಗಳು ಪ್ರತಿಯೊಬ್ಬರು ಕೂಡ ಸೇರಿ ಈ ಒಂದು ನಾಟಕ ಉತ್ಸವವನ್ನು ಮಾಡ್ತಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.